ಈಗಿನ ಕಾಲದಲ್ಲಿ ಬಾಡಿಗೆಯ ಮನೆಗಿಂತ ಸ್ವಂತ ಮನೆ ಮಾಡೋದು ಲಾಭದಾಯಕ ಅಂತ ಗೊತ್ತೇ? ಈಗ ನೀವು ಕೇಳಬಹುದು ಅದು ಹೇಗೆ ಅಂತ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಸ್ಕೀಮ್ ನಡಿ ವ್ಯಕ್ತಿ ಅವನ ಸ್ವಂತ ಮನೆಗಾಗಿ ಆಕರ್ಷಕ ಬಡ್ಡಿಯ ಸಬ್ಸಿಡಿ ಪಡೆಯಬಹುದು. ಈ ಸ್ಕೀಮ್ ಕುಟುಂಬದ ವಾರ್ಷಿಕ ಆದಾಯದ ಆಧಾರದಲ್ಲಿ ಅರ್ಜಿದಾರರನ್ನು ಈ ಕೆಳಗಿನಂತೆ ವಿಭಾಗಿಸುತ್ತದೆ. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು 3 ಲಕ್ಷ ತನಕ ಇದ್ದರೆ ಆಗ ನೀವು EWS ವಿಭಾಗದಡಿ ಬರುತ್ತೀರಿ. ಒಂದು ವೇಳೆ ಅದು 3 ಲಕ್ಷದಿಂದ ₹6 ಲಕ್ಷಗಳ ನಡುವಿನಲ್ಲಿದ್ದರೆ ಆಗ ನೀವು LIG ವಿಭಾಗದಲ್ಲಿ ಬರುತ್ತೀರಿ. ಒಂದು ವೇಳೆ ಅದು 6 ಲಕ್ಷದಿಂದ 12 ಲಕ್ಷಗಳ ನಡುವಿನಲ್ಲಿದ್ದರೆ ಆಗ ನೀವು MIG 1 ವಿಭಾಗದಡಿ ಬರುತ್ತೀರಿ. ಒಂದು ವೇಳೆ ಅದು 12 ಲಕ್ಷದಿಂದ 18 ಲಕ್ಷ ಆಗಿದ್ದರೆ ಆಗ ನೀವು MIG 2 ವಿಭಾಗದಡಿ ಬರುತ್ತೀರಿ. EWS ಮತ್ತು LIGಗಾಗಿ ನಿಮ್ಮ ಸಾಲದ ಮೊತ್ತದ ಮೊದಲ 6 ಲಕ್ಷದ ಮೇಲೆ ನೀವು ವಾರ್ಷಿಕ 6.5% ಬಡ್ಡಿಯ ಸಬ್ಸಿಡಿಯನ್ನು ಪಡೆದುಕೊಳ್ಳಬಹುದು. ಇದು ಗರಿಷ್ಠ 2.67 ಲಕ್ಷ ತನಕ ಇರುತ್ತದೆ. MIG 1 ವಿಭಾಗದಡಿ ನೀವು ಪ್ರತಿ ವಾರ್ಷಿಕ 4% ಬಡ್ಡಿಯ ಸಬ್ಸಿಡಿಯನ್ನು ಪಡೆಯಬಹುದು. ಸಾಲ ಮೊತ್ತದ ಮೊದಲ ₹9 ಲಕ್ಷದ ಮೇಲೆ ₹2.35 ಲಕ್ಷ ತನಕ ಬಡ್ಡಿ ಸಬ್ಸಿಡಿ ಪಡೆಯಬಹುದು. ಆದರೆ ಗಮನವಿರಲಿ, ಮನೆಯ ಕಾರ್ಪೆಟ್ ಏರಿಯಾ ಗರಿಷ್ಠ 1291 ಸ್ಕ್ವೇರ್ ಫೀಟ್ ನದ್ದೇ ಇರಬೇಕು. MIG 2 ವಿಭಾಗದಡಿ ವಾರ್ಷಿಕ 3% ಬಡ್ಡಿ ಸಬ್ಸಿಡಿಯ ಲಾಭ ಪಡೆಯಬಹುದು. ನಿಮ್ಮ ಸಾಲ ಮೊತ್ತದ ಮೊದಲ ₹12 ಲಕ್ಷದ ಮೇಲೆ ₹2.30 ಲಕ್ಷ ತನಕ ಬಡ್ಡಿ ಸಬ್ಸಿಡಿ ಪಡೆಯಬಹುದಾಗಿದೆ. ಆದರೆ ಗಮನವಿರಲಿ, ಮನೆಯ ಕಾರ್ಪೆಟ್ ಏರಿಯಾ ಗರಿಷ್ಠ 1614 ಸ್ಕ್ವೇರ್ ಫೀಟ್ ನದ್ದೇ ಇರಬೇಕು. ಈಗ ಈ ಯೋಜನೆಯ ಕೆಲವು ಮುಖ್ಯ ಅಂಶಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಖರೀದಿಸುವ ಮನೆಯ ಮೌಲ್ಯ ಅಥವಾ ಪಡೆದುಕೊಳ್ಳುವ ಸಾಲದ ಮೇಲೆ ನಿರ್ಬಂಧ ಇರೋದಿಲ್ಲ. ಈಗ ನೀವು EWS ಅಥವಾ LIG ವಿಭಾಗದಡಿ ಮನೆ ತಗೊಳ್ಳುತ್ತಿದ್ರೆ ಅದರ ಮಾಲೀಕರು ಅಥವಾ ಸಹ ಮಾಲೀಕರು ಓರ್ವ ಮಹಿಳೆ ಆಗಿರುವುದು ಕಡ್ಡಾಯ. EWS ಮತ್ತು LIG ವಿಭಾಗಗಳಲ್ಲಿ ಮನೆ ನವೀಕರಣ ಅಥವಾ ವಿಸ್ತರಣೆ ಮಾಡುವುದಾದರೆ ಮನೆಯ ಕಾರ್ಪೆಟ್ ಏರಿಯಾ ಕ್ರಮವಾಗಿ ಗರಿಷ್ಠ 323 ಚದರ ಅಡಿ ಮತ್ತು 645 ಚದರ ಅಡಿ ಆಗಿರತಕ್ಕದ್ದು. ಈ ಸ್ಕೀಮ್ ಕುಟುಂಬದಲ್ಲಿ ತಮ್ಮ ಮೊದಲನೆಯ ಮನೆಯನ್ನು ಖರೀದಿಸುವ ಅಥವಾ ನಿರ್ಮಿಸುವ ಗ್ರಾಹಕರಿಗೆ ಅನ್ವಯವಾಗುತ್ತದೆ. ಕುಟುಂಬವು ಪತಿ, ಪತ್ನಿ, ಅವಿವಾಹಿತ ಮಕ್ಕಳನ್ನು ಒಳಗೊಂಡಿದೆ. ಆದಾಯ ಗಳಿಸುವ ಪ್ರೌಢರನ್ನು ಅವರ ವೈವಾಹಿಕ ಸ್ಥಿತಿಯನ್ನು ಪರಿಗಣಿಸದೆ ಒಂದು ಪ್ರತ್ಯೇಕ ಕುಟುಂಬವೆಂದು ಪರಿಗಣಿಸಬಹುದಾಗಿದೆ. ಇನ್ನೊಂದು ವಿಷಯ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸಬ್ಸಿಡಿಯು ಪಕ್ಕಾ ಮನೆಗಳು ಮತ್ತು ನಗರ ಪ್ರದೇಶಗಳಲ್ಲಿರುವಂಥವುಗಳಿಗೆ ಮಾತ್ರ ಉಪಲಬ್ಧವಿದೆ. ನಿಮ್ಮ ಮನೆಯು PMAY ಅನುಮೋದಿತ ಸ್ಥಳದಲ್ಲಿ ಬರುತ್ತದೆ ಎಂದು ತಿಳಿಯಲು www.pmaymais.gov.in ಗೆ ಲಾಗ್ಆನ್ ಮಾಡಿ. ಈಗ ನೀವು ಯೋಚಿಸ್ತಿರಬಹುದು ನಿಮ್ಮ ಸಬ್ಸಿಡಿಯನ್ನು ಹೇಗೆ ಕ್ಲೇಮ್ ಮಾಡಬಹುದು ಅಂತ. ಇಂಡಿಯಾ ಬುಲ್ಸ್ ಹೋಮ್ ಲೋನ್ಸ್ನಿಂದ ಗೃಹ ಸಾಲವನ್ನು ಪಡೆದ ನಂತರ ಅವಶ್ಯಕವಾದ ಕೆಲವು ದಸ್ತಾವೇಜುಗಳೊಂದಿಗೆ ಒಂದು ಘೋಷಣೆಯನ್ನು ಸಲ್ಲಿಸುವಂತೆ ನಮ್ಮ ಮಾರಾಟಾಧಿಕಾರಿ ನಿಮ್ಮನ್ನ ಕೇಳಿಕೊಳ್ತಾರೆ. ನಿಮ್ಮ ಪರವಾಗಿ ಇಂಡಿಯಾ ಬುಲ್ಸ್ ಹೋಮ್ ಲೋನ್ ಸಬ್ಸಿಡಿಯನ್ನು ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ NHBಗೆ ಸಲ್ಲಿಸ್ತಾರೆ. ಈಗ ನಿಮ್ಮ ಕ್ಲೇಮನ್ನು ಹೇಗೆ ಪಡೆಯೋದು? ನಿಮ್ಮ ಕ್ಲೇಮನ್ನು ಇಂಡಿಯಾ ಬುಲ್ಸ್ ಹೋಮ್ ಲೋನ್ಸ್ ನೇರವಾಗಿ ಸ್ವೀಕರಿಸುತ್ತದೆ ಮತ್ತದನ್ನು ನಿಮ್ಮ ಸಾಲದ ಅಸಲು ಮೊತ್ತಕ್ಕೆ ಅಡ್ಜಸ್ಟ್ ಮಾಡಲಾಗುತ್ತದೆ. ಇದರಿಂದಾಗಿ ನಿಮ್ಮ ಸಾಲದ ಅವಧಿ ಮತ್ತು ಕಂತಿನ ಮೊತ್ತ ಕಡಿಮೆಯಾಗುತ್ತದೆ. ಈ ಕ್ಲೇಮ್ ಒಂದೇ ಸಲಕ್ಕೆ ಸಿಗುತ್ತಾ ಅಥವಾ ಹಂತ ಹಂತವಾಗಿ ಸಿಗುತ್ತಾ? ಹೇಗೆ ಸಿಗುತ್ತೆ ಅಂದರೆ, ಕ್ಲೇಮ್ ನಿಮ್ಮ ಸಾಲ ವಿತರಣೆಯ ಸ್ಥಿತಿಯ ಆಧಾರದಲ್ಲಿ. ನಿಮ್ಮ ಸಾಲವು ಒಮ್ಮೆಗೆ ಸಂಪೂರ್ಣವಾಗಿ ವಿತರಿಸಲ್ಪಟ್ಟರೆ ನೀವು ಒಂದೇ ಸಲಕ್ಕೆ ಸಬ್ಸಿಡಿ ಕ್ಲೇಮ್ ಮಾಡಬಹುದು, ಮತ್ತು ನೀವು ಭಾಗಶಃ ವಿತರಣೆಯನ್ನು ಆಯ್ಕೆ ಮಾಡಿದರೆ ನೀವು ಸಬ್ಸಿಡಿ ಲಾಭಗಳನ್ನು ಭಾಗಗಳಲ್ಲಿಯೂ ಪಡೆದುಕೊಳ್ಳಬಹುದು. ಈಗ ಇದನ್ನು ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ. ಶರ್ಮಾ ಅವರ ಕುಟುಂಬದ ವಾರ್ಷಿಕ ಆದಾಯ 15 ಲಕ್ಷವಾಗಿದ್ದರೆ ಅವರು 30 ಲಕ್ಷದಲ್ಲಿ ತಮ್ಮ ಮೊದಲ ಮನೆಯನ್ನು ಖರೀದಿಸುವ ಯೋಜನೆ ಮಾಡ್ತಾರೆ. ಅವರು ಇದಕ್ಕಾಗಿ ₹24 ಲಕ್ಷದ ಗೃಹ ಸಾಲವನ್ನು ತೆಗೆದುಕೊಳ್ಳಲು ಯೋಚಿಸ್ತಾರೆ. ಅವರ ಕುಟುಂಬದ ಆದಾಯವು 15 ಲಕ್ಷ ಎಂದು ಪರಿಗಣಿಸಿ ಅವರು MIG 2 ವಿಭಾಗದಲ್ಲಿ ಬರುತ್ತಾರೆ ಮತ್ತು 3% ಸಬ್ಸಿಡಿಗೆ ಅರ್ಹರಾಗಿರ್ತಾರೆ. ಇದರಿಂದಾಗಿ ಅವರಿಗೆ ₹2.30 ಲಕ್ಷ ತನಕ ಕ್ಲೇಮ್ ಸಿಗುತ್ತದೆ. ಆಗ ಅವರ ಸಾಲದ ಮೊತ್ತ ಕೇವಲ 21.69 ಲಕ್ಷ ಆಗುತ್ತೆ. ಶರ್ಮಾ ಅವರು ತಮ್ಮ ಗೃಹ ಸಾಲದ ಮೇಲೆ ವಾರ್ಷಿಕ ₹4 ಲಕ್ಷ ತನಕ ಕರಲಾಭವನ್ನು ಪಡೆಯುತ್ತಾರೆ ಎಂದು ಪರಿಗಣಿಸಿ ಅವರು ಸಾಲದ ಅವಧಿಯ ಕೊನೆಗೆ ಒಟ್ಟು 24.45 ಲಕ್ಷವನ್ನು ಮಾತ್ರ ಪಾವತಿಸುತ್ತಾರೆ. ಹಾಗಾಗಿ ಅವರು ತಮ್ಮ ಸಾಲದ ಮೇಲೆ ಕೇವಲ ₹45,000 ಬಡ್ಡಿ ಪಾವತಿಸುತ್ತಾರೆ. ಇದರಿಂದಾಗಿ ಅವರಿಗೆ ತಗಲಿದ ಬಡ್ಡಿ ದರ 0.30% ಆಗಿರ್ತದೆ. ಈಗ ಬಾಡಿಗೆ ಮನೆಗಿಂತ ಸ್ವಂತ ಮನೆ ಮಾಡೋದೇ ಜಾಸ್ತಿ ಲಾಭ ಅಂತ ಅನ್ಸೋದಿಲ್ವೇ? ಹಾಗಾದ್ರೆ ತಡ ಯಾಕೆ? ಇಂಡಿಯಾ ಬುಲ್ಸ್ ಹೋಮ್ ಲೋನ್ಸ್ನಿಂದ ತಕ್ಷಣ ನಿಮ್ಮ ಗೃಹ ಸಾಲ ಪಡೆದು ನಿಮ್ಮ ಸ್ವಂತ ಮನೆಗೆ ಕಾಲಿಡಿ. www.indiabulls homeloans.com ಗೆ ಲಾಗಿನ್ ಮಾಡಿ ಮತ್ತು ನಿಮ್ಮ ಈ ಲೋನ್ ಪ್ರಕ್ರಿಯೆಯನ್ನು ಆರಂಭಿಸಿ ಮತ್ತು ಯಾವುದೇ ಸಹಾಯಕ್ಕಾಗಿ ನಮಗೆ 180020077777 ಗೆ ಕರೆ ಮಾಡಿರಿ।